ನಿಮಗೆ ಗೊತ್ತು, ತೆರಿಗೆ ಹಣ ಎಷ್ಟು ಮುಖ್ಯ ದೇಶದ ಅಭಿವೃದ್ಧಿಗೆ ಅಂತ. ಯಾವುದೇ ಉದ್ಯಮ ಇರಲಿ, ಯಾವುದೇ ಕಟ್ಟಡ ಇರಲಿ, ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಅಥವಾ ಸರ್ಕಾರಕ್ಕೆ ತೆರಿಗೆ ಏನು ಕಟ್ಟಬೇಕು ಅದನ್ನು ಕಟ್ತಾ ಹೋಗಬೇಕು, ಅದನ್ನು ವಂಚನೆ ಮಾಡುವ ಹಾಗಿಲ್ಲ. ಆದರೆ ಇಲ್ಲಿ ಧಾರವಾಡದ ಮುಮ್ಮಿಗಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿನ ಬಹುತೇಕ ಕೈಗಾರಿಕೆಗಳು ಆರಂಭದಿಂದ ಇಲ್ಲಿಯ ತನಕವೂ ಕೂಡ ಒಂದು ಪೈಸೆ ತೆರಿಗೆಯೂ ಕಟ್ಟಿಲ್ವಂತೆ. ಅಷ್ಟಕ್ಕೂ ಏನಿದು ವಿವಾದ ನೋಡಿ. ಇದು ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದ ಬಳಿ ಇರೋ ಕೈಗಾರಿಕಾ ಪ್ರದೇಶ. ಮುಮ್ಮಿಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ. ಆದರೆ ಇದೀಗ ಮುಮ್ಮಿಗಟ್ಟಿ ಗ್ರಾಮ ಪಂಚಾಯತಿಗೆ ಸಮಸ್ಯೆಯೊಂದು ತಲೆದೋರಿದೆ. ತೆರಿಗೆಯನ್ನೇ ಪಾವತಿಸದ ಕಾರ್ಖಾನೆಗಳು, ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಮೇಲಾಟ, ಕೈಗಾರಿಕೆಗಳು ಆಯಾ ಪ್ರದೇಶದಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆಯನ್ನ ಕಟ್ಟಬೇಕು. 1993ರಲ್ಲಿ ಈ ಪ್ರದೇಶದಲ್ಲಿ ಕೈಗಾರಿಕೆಗಳು ಆರಂಭವಾದಾಗ ಎಕರೆಗೆ 500 ರೂಪಾಯಿ ವಿಧಿಸಲಾಗಿತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893600ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆದ್ರೆ ಬಳಿಕ ಸರ್ಕಾರ ನಿಯಮಗಳನ್ನ ಬದಲಾಯಿಸಿತು. ಕೈಗಾರಿಕೆಗಳ ಕಟ್ಟಡ ಹಾಗೂ ವಿಸ್ತಾರದ ಆಧಾರದ ಮೇಲೆ ತೆರಿಗೆ ವಿಧಿಸಲು ಶುರುವಾಯಿತು. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಯಾವೊಬ್ಬ ಕೈಗಾರಿಕೋದ್ಯಮಿಗಳು ಈ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನೇ ಕಟ್ಟಿಲ್ವಂತೆ. ಎಮ್ ಟಿ ಸೈಟ್ ಇರಲಿ, ಎಲ್ಲಕ್ಕೂ ಕೂಡಿ ಒಂದೇ ರೇಟನ್ನು 500 ರುಪೀಸ್ ಏನು ಒಂದು ಎಕರೆಗೆ ಇತ್ತಲ್ಲ ಅಷ್ಟೇ ಫಿಕ್ಸ್ ಇತ್ತು. ಈಗೇನಾಗಿದೆ ಸರ್, ಬಿಲ್ಡಿಂಗ್ ವ್ಯಾಲ್ಯೂ ನೋಡಬೇಕು. ಆ ಬಿಲ್ಡಿಂಗ್ ವ್ಯಾಲ್ಯೂ ಪ್ರಕಾರ ಅದಕ್ಕೆ ಏನು ಹಾಕಬೇಕು, RCC ಇದೆಯೋ, ರೂಪ್ ಇದೆಯೋ, ಆ ಒಂದು ಬೇಸ್ ಗೈಡ್ಲೈನ್ಸ್ ಪ್ರಕಾರ ನಾವು ಟ್ಯಾಕ್ಸ್ ಹಾಕಿದಾಗ 1,00,000 ಮೇಲೆ ಆಗ್ತದೆ ಸರ. ಹೀಗಿರುವಾಗ ನಮ್ಮಲ್ಲಿ ಇರುವಂಥ 200ರಿಂದ 250 ನಮ್ಮದು ಇಂಡಸ್ಟ್ರೀಸ್ ಮುಮ್ಮಿಗಿಟ್ಟಿಯಿಂದ ಬರುವಂಥ ಕೈಗಾರಿಕೆಗಳು ಸರ, ಇವ್ರು ಯಾರೂ ನಮಗೆ ಟ್ಯಾಕ್ಸನ್ನು ತುಂಬಲಿಕ್ಕೆ ತಯಾರಿಲ್ಲ ಸರ. ಈ ಬಗ್ಗೆ ಕಾರ್ಖಾನೆಯವರನ್ನ ಕೇಳಿದ್ರೆ ಹೇಳೋದೇ ಬೇರೆ. ನಾವು ಸರಿಯಾದ ರಸ್ತೆಗಳನ್ನ ನಿರ್ಮಿಸಿ ಕೊಡಿ ಅಂತ ಗ್ರಾಮ ಪಂಚಾಯತಿಯವರನ್ನ ಕೇಳಿದ್ದೇವೆ, ಆದ್ರೆ ಅದು ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಗೊಂದಲದ ಕುರಿತು ಪ್ರತಿಕ್ರಿಯಿಸಿರೋ ಜಿಲ್ಲಾಧಿಕಾರಿ ಶೀಘ್ರವೇ ಸಭೆ ಕರೆದು ಚರ್ಚಿಸುವುದಾಗಿ ಹೇಳ್ತಾರೆ. ಟ್ಯಾಕ್ಸು ನಾವು ಕಟ್ಟಿದ್ರು ಸಹಿತ ನಮಗೆ ರೋಡು ಗಟರ್ ಮಾಡಿಕೊಡೋದು ಆಯಿತು, ಬೇರೆ ಸೌಲಭ್ಯ ಮಾಡೋದಾಯಿತು ಕೇಳಿದ್ರೆ ನೀವು ಇಲಾಖೆಯಿಂದಲೇ ನಿಮಗೆ ಸಹಾಯ ಮಾಡ್ತಾರೆ ಅಂತ ಪಂಚಾಯತ್ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಯಾಕೆ ನಾವು ಟ್ಯಾಕ್ಸ್ ಬೇಕಂತ ಅವರು ಕೇಳ್ತಾರೆ. ಸೊ ಏನು ಇಶ್ಯೂ ಇದ್ದರೆ ಬೇಕಾದ್ರೆ ನಾವು ಒಂದು ಜಾಯಿಂಟ್ ಮೀಟಿಂಗ್ ಕರಿತೀವಿ ಜಿಲ್ಲಾ ಪಂಚಾಯತ್ ಸಿಇಒರಿಗೂ ಇದನ್ನು ಗಮನಕ್ಕೆ ತಂದು ಒಂದ್ಸತಿ ಅವರು ಮತ್ತು ನಮ್ಮ DIC ಅವ್ರನ್ನ ಕೂಡಿಸ್ಕೊಂಡು ರೂಲ್ ಪ್ರೊವಿಷನ್ ಏನಿದೆ, ವೆದರ್ ಟ್ಯಾಕ್ಸ್ ಸೇಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೋ ಅಥವಾ ಸ್ಲ್ಯಾಬ್ಸ್ ಬೇರೆ ಬರುತ್ತೋ, RDPR ಗೈಡ್ಲೈನ್ಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ಒಂದ್ಸತಿ ಕೂತ್ಕೊಂಡು ಒಂದು ನಿರ್ಧಾರ ತೆಗೆದುಕೊಂಡು ಅದನ್ನು ಇಶ್ಯೂ ರಿಸಾಲ್ವ್ ಮಾಡ್ತೀವಿ. ಇಲ್ಲಿನ ಜನರು ಕೈಗಾರಿಕೆಗಾಗಿ ತಮ್ಮ ಫಲವತ್ತಾದ ಜಮೀನನ್ನ ಕಳೆದುಕೊಂಡಿದ್ದಾರೆ. ಆಗ ಅವರಿಗೆ ಸಿಕ್ಕಿದ ಪರಿಹಾರವು ಅಷ್ಟಕ್ಕಷ್ಟೇ. ಅಲ್ಲದೆ ಭೂಸ್ವಾಧೀನ ಪಡಿಸಿಕೊಳ್ಳುವಾಗ ಕುಟುಂಬವೊಂದಕ್ಕೆ ನೌಕರಿ ಕೊಡೋದಾಗಿ ಹೇಳಿದ್ದ ಕಂಪನಿಯವರು ಈ ಮಾತನ್ನ ಉಳಿಸಿಕೊಳ್ಳೇ ಇಲ್ಲ. ಅತ್ತ ಭೂಮಿಯೂ ಹೋಯಿತು, ಇತ್ತ ನೌಕರಿಯೂ ಇಲ್ಲ ಅನ್ನೋ ಹೊತ್ತಿನಲ್ಲಿ ಇದೀಗ ತಮ್ಮ ಸ್ಥಳೀಯ ಸಂಸ್ಥೆಗೆ ತೆರಿಗೆಯನ್ನು ಕಟ್ಟದಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ನರಸಿಂಹಮೂರ್ತಿ ಪ್ಯಾಟಿ, TV9, ಧಾರವಾಡ.